ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಸಹ ಕಷ್ಟಗಳು ಬಂದೇ ಬರುತ್ತವೆ. ಹೌದು, ಆ ಕಷ್ಟಗಳನ್ನು ನಾವು ಎದುರಿಸಲೇಬೇಕು. ಹೌದು, ಹಾಗೆ ಪ್ರತಿಯೊಂದು ಸಮಸ್ಯೆಗೂ ಸಹ ಪರಿಹಾರ ಅನ್ನೋದು ಇದ್ದೇ ಇರುತ್ತದೆ. ಆ ಪರಿಹಾರ ಮಾರ್ಗವನ್ನು ನಾವು ಕಂಡುಕೊಳ್ಳಬೇಕು. ಅದು ಬಿಟ್ಟು ಹೆದರು ಕುಳಿತರೆ ಜೀವನ ನಡೆಯಲು ಸಾಧ್ಯವೇ ಇಲ್ಲ. ಹಾಗೆ ಅದೇ ರೀತಿಯ ನಾವು ಯಾವುದೇ ಒಂದು ಕೆಲಸ ಕಷ್ಟಗಳಿಂದ ಹೊರಬರಬೇಕಾದರೆ ಆಂಜನೇಯ ಸ್ವಾಮಿಯ ಕೃಪೆಯನ್ನು ನಾವು ಪಡೆಯಲೇಬೇಕು. ಹೌದು, ಆಂಜನೇಯ ಸ್ವಾಮಿಯ ಒಂದು ಆಶೀರ್ವಾದ ಇದ್ದರೆ ಎಲ್ಲ ಕಷ್ಟಗಳಿಂದ ನಾವು ಹೊರಬರಬಹುದು. ಅದೇ ರೀತಿ ಆಂಜನೇಯ ಸ್ವಾಮಿಯ ಕೃಪೆ ಈ ರಾಶಿಗಳ ಮೇಲೆ ಸಿಗಲಿದೆ. ಹೌದು, ಇದೇ ಮಂಗಳವಾರದಿಂದ ಈ ರಾಶಿಯವರ ಜೀವನದಲ್ಲಿ ಆಂಜನೇಯ ಸ್ವಾಮಿಯೊಂದು ಕೃಪೆ ಸಿಗಲಿದೆ. ಸಂಪೂರ್ಣ ಅನುಗ್ರಹ ಅವರಿಗೆ ದೊರೆಯಲಿದ್ದು ಅವರು ನೆಮ್ಮದಿಯ ಜೀವನವನ್ನು ಸಾಗಿಸುತ್ತಾರೆ. ಹಾಗಾದರೆ ಆ ದುಷ್ಟವಂತ ರಾಶಿಗಳು ಯಾರು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹೌದು, ಬರುವ ಮಂಗಳವಾರದಿಂದ ಈ ರಾಶಿಯವರ ಜೀವನದಲ್ಲಿ ತುಂಬ ಉತ್ತಮ ಬದಲಾವಣೆಗಳು ಕಂಡುಬರುತ್ತವೆ. ಹೌದು, ತುಂಬ ಅದ್ಭುತವಾದ ಜೀವನವನ್ನು ಸಾಗಿಸಲಿದ್ದಾರೆ. ಆಂಜನೇಯ ಸ್ವಾಮಿಯ ಆಶೀರ್ವಾದ ಇವರ ಜೀವನದಲ್ಲಿ ಇರುವವರೆಗೂ ಅವರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗುವುದಿಲ್ಲ. ಮತ್ತು ಇವರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅವರ ಆರೋಗ್ಯವು ಕೂಡ ಸರಿಯಾಗುತ್ತದೆ. ಮತ್ತು ಆದಷ್ಟು ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತದೆ. ಸಾಂಕ್ರಾಮಿಕ ರೋಗಗಳು ಹರಡುವಿಕೆಯಿಂದ ನೀವು ತುಂಬ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಹಾಗಾಗಿ ಆದಷ್ಟು ಸಾಂಕ್ರಾಮಿಕ ರೋಗಗಳಿಂದ ನೀವು ದೂರನೇ ಇರಿ ಮತ್ತು ಆದಷ್ಟು ಸೇಫ್ ಆಗಿ ಇರಬೇಕಾಗ್ತದೆ. ಹಾಗಾಗಿ ಆರೋಗ್ಯವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಿ ಮತ್ತು ನೀವು ಯಾವುದೇ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಲಾಭಗಳನ್ನು ಪಡೆದುಕೊಳ್ಳುವಿರಿ. ಹೌದು, ಹೊಸ ಕೆಲಸ ಪ್ರಾರಂಭ ಮಾಡಲು ಇದು ತುಂಬಾ ಸೂಕ್ತ ಸಮಯವಾಗಿದೆ. ಆದಷ್ಟು ಹೊಸ ಕೆಲಸ ಪ್ರಾರಂಭ ಮಾಡಬೇಕು ಅಂದುಕೊಂಡಿರುವವರು ಇವಾಗ ಪ್ರಾರಂಭ ಮಾಡಿದರೆ ಒಳ್ಳೆಯದು. ಶ್ರದ್ಧಾಭಕ್ತಿಯಿಂದ ಆಂಜನೇಯ ಸ್ವಾಮಿ ಪೂಜೆಯನ್ನು ಪ್ರತಿನಿತ್ಯ ಮಾಡಿ. ಶನಿವಾರದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ. ಆಗ ನಿಮಗೆ ಅಂಟಿಕೊಂಡಿರುವ ಎಲ್ಲ ಕೆಟ್ಟ ಶಕ್ತಿಗಳು ದೂರವಾಗುತ್ತವೆ. ಮತ್ತು ಇಷ್ಟೆಲ್ಲ ಅದೃಷ್ಟಗಳನ್ನು ಪಡೆದುಕೊಳ್ಳುತ್ತಿರುವ ಆ ರಾಶಿಗಳು ಯಾವುವೆಂದರೆ ತುಲಾರಾಶಿ, ಮಕರ ರಾಶಿ, ಕುಂಭರಾಶಿ, ಮೇಷರಾಶಿ, ಸಿಂಹರಾಶಿ, ಕರ್ಕಟಕ ರಾಶಿ, ವೃಶ್ಚಿಕ ರಾಶಿ. ಹೌದು, ಈ ರಾಶಿಗಳು ಅದೃಷ್ಟವಂತ ರಾಶಿಗಳಂತಲೇ ಹೇಳಬಹುದು. ಹಾಗೆ ಇದರಲ್ಲಿ ನಿಮ್ಮ ರಾಶಿ ಇದ್ದರೆ ಯಾವುದನ್ನು ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.